ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜಾರ್ಖಂಡ್ನಲ್ಲಿ ಯುವಕನ ಮೇಲೆ ಗುಂಪು ಹಲ್ಲೆ ನಡೆಸಿ ಹತ್ಯೆ ನಡೆಸಿದ ಆರೋಪಿಗಳನ್ನು ಬಂಧಿಸಬೇಕು ಅಂತ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಮರು ಪ್ರತಿಭಟಿಸಿದರು. ಜಾರ್ಖಂಡ್ನಲ್ಲಿ ತಬ್ರೇಜ್ ಅನ್ಸಾರಿ ಎಂಬ ಯುವಕನ ಮೇಲೆ ಗುಂಪು ಹಲ್ಲೆ ನಡೆಸಿ ಹತ್ಯೆ ಮಾಡಿದ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ಪಟ್ಟಣದ ಪ್ರವಾಸಿ ಮಂದಿರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ತಾಲೂಕು ಕಚೇರಿಗೆ ತೆರಳಿ ತಾಲೂಕು ದಂಡಾಧಿಕಾರಿಗಳಾದ ಎಸ್ಎಲ್ ವಿಶ್ವನಾಥ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಮುಖಂಡರು, ವಿವಿಧತೆಯಲ್ಲಿ ಏಕತೆ ಮೆರೆಯುವ ದೇಶದಲ್ಲಿ ಇತ್ತೀಚೆಗೆ ಕೆಲ ಕಿಡಿಗೇಡಿಗಳು ಜಾತಿ ಧರ್ಮಗಳ ಮಧ್ಯೆ ಕಿಡಿಹೋತಿಸುತ್ತಿದ್ದಾರೆ. ಗುಂಪು ಘರ್ಷಣೆಗಳು, ಹತ್ಯೆ ಪ್ರಕರಣಗಳಿಂದಾಗಿ ದಲಿತರು, ಅಲ್ಪಸಂಖ್ಯಾತರು ಭಯದ ವಾತಾವರಣದಲ್ಲಿ ಬದುಕುವಂತಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಜಾರ್ಖಂಡ್ನಲ್ಲಿ ತಬ್ರೇಜ್ ಎಂಬ ಯುವಕನನ್ನ ಕೆಲ ಕಿಡಿಗೇಡಿಗಳು 12 ಗಂಟೆ ಕಂಬಕ್ಕೆ ಕಟ್ಟಿಹಾಕಿ ಥಳಿಸಿ ಹತ್ಯೆ ಮಾಡಿದ್ದಾರೆ. ಪೊಲೀಸರ ನಿರ್ಲಕ್ಷ್ಯದಿಂದಾಗಿ ತಬ್ರೇಜ್ ಬಲಿಯಾಗಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕೇಂದ್ರ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ. ಅಲ್ಪಸಂಖ್ಯಾತರ ರಕ್ಷಣೆ ಸರ್ಕಾರ ಮುಂದಾಗಬೇಕಿದೆ ಎಂದು ಹೇಳಿದರು. ಭಾರತದಲ್ಲಿ ಹಿಂದಿನಿಂದಲೂ ಎಲ್ಲ ಧರ್ಮೀಯರು ಪರಸ್ಪರ ಸಹಕಾರ ಮತ್ತು ಒಗ್ಗಟ್ಟಿನಿಂದ ಸಹೋದರರಂತೆ ಜೀವನ ನಡೆಸುತ್ತಿದ್ದಾರೆ. ಆದರೆ ಕೆಲವರು ಕೋಮು ದ್ವೇಷ ಬಿತ್ತುತ್ತಾ ಸಮಾಜದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕುವಲ್ಲಿ ಕೇಂದ್ರ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದರು. ಯಾವತ್ತಿಗೂ ಸಹ ತೊಂದರೆ ಆಗಬಾರದು, ಇದನ್ನು ನಾವು ಮುಂದಿಟ್ಕೊಂಡು ಯಾವುದೇ ಪ್ರತಿಭಟನೆ ಆಗಲಿ ಮಾಡಿದರೆ ನಾವು ಪ್ರತಿಭಟನೆಗೆ ಎಷ್ಟು ಜನ ಸೇರಿದೀವೋ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಡಿಸಿಪ್ಲಿನ್ ಮುಖ್ಯ. ನೋಡಿ, ನಾವು ಇವತ್ತು ಸೇರಿರುವ ಉದ್ದೇಶ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯಗಳು. ನಮ್ಮಲ್ಲಿ ಒಂದು ತಪ್ಪು ಕಲ್ಪನೆ ಇದೆ, ಯಾವುದೇ ಒಂದು ಘಟನೆ ನಡೆದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಘಟನೆಯನ್ನು ಒಂದು ಜಾತಿಗೆ ಹೋಲಿಸ್ಬಿಡ್ತೀವಿ. ಇದು ಯಾವತ್ತಿಗೂ ಸಹ ಮಾಡಬಾರದು. ತಬ್ರೇಜ್ಗೆ ಕೊಂದವರ ಹೆಸರುಗಳು ಒಂದು ಸಮುದಾಯಕ್ಕೆ ಸೇರಿರಬಹುದು, ಆದರೆ ಆ ಇಡೀ ಸಮುದಾಯ ಮಾನವೀಯತೆ ವಿರುದ್ಧ ನಿಂತಿಲ್ಲ. ಮತ್ತೆ ಏನ್ ನಮ್ಮ ಗುಂಡಲಪೇಟೆಯಲ್ಲಿ ಪ್ರತಾಪ್ಗೆ ಬಟ್ಟೆಯನ್ನು ಬಿಚ್ಚಿ ಮಾನವೀಯತೆಗೆ ಅತಿ ಕೀಳಾಗಿ ವರ್ತನೆಯನ್ನು ಮಾಡಿದ್ದಾರೆ, ಅದು ಕೆಲವು ವ್ಯಕ್ತಿಗಳು ಮಾಡಿದ್ದಾರೆ, ಒಂದು ಸಮುದಾಯ ಅಲ್ಲ. ನಾವು ಯಾವತ್ತಿಗೂ ಸಹ ಇದೇ ಹೇಳ್ತಾ ಇರೋದು, ಇವತ್ತು ಸಹ ಇದೇ ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ಯಾವತ್ತಿಗೂ ಸಹ ಒಂದು ಸಮುದಾಯವನ್ನು ಕಾಪಾಡಬೇಕು, ಒಂದು ಸಮುದಾಯವನ್ನು ಡಿಸ್ಟ್ರಾಯ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇರಬಾರದು. ಯಾವತ್ತಿಗೂ ಸಹ ಮಾನವೀಯತೆಯನ್ನು ಬಚಾವ್ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಒಂದು ಪ್ರತಿಭಟನೆಗಳು ನಡೀಬೇಕು. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳು, ಮುಸ್ಲಿಂ ಪರ ಸಂಘಟನೆಗಳ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ತಿಪಟೂರಿನಲ್ಲಿ ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ 18ನೇ ವಾರ್ಷಿಕೋತ್ಸವ ಪ್ರಯುಕ್ತ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಸಂಘಗಳು ಸಾಂಸ್ಕೃತಿಕವಾದ ಹಾಗೂ ಸಾಮಾಜಿಕ ನೆಲೆಗಟ್ಟಿನಲ್ಲಿ ಶಿಸ್ತುಬದ್ಧವಾದ ದೇವದ್ವೇಷಗಳನ್ನು ಇರಿಸಿಕೊಂಡು ಕಾರ್ಯೋನ್ಮುಖವಾದರೆ ಸಮಾಜದಲ್ಲಿ ಶಿಕ್ಷಣ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಪರಿಪೂರ್ಣವಾಗಿ ಅರಿಯಲು ಸಾಧ್ಯವಾಗುತ್ತದೆ ಎಂದು ಪ್ರಸಿದ್ಧ ಕವಿ, ನಾಟಕಕಾರ ಹಾಗೂ ಅಂಕಣಕಾರ ಎಚ್ ದುಂಡಿರಾಜ್ ತಿಳಿಸಿದರು. ತಿಪಟೂರಿನ ಶ್ರೀ ಸತ್ಯಗಣಪತಿ ಆಸ್ಥಾನ ಮಂಟಪದಲ್ಲಿ ನಡೆದ ಬಯಲುಸೀಮೆ ಸಾಮಾಜಿಕ ಸಾಂಸ್ಕೃತಿಕ ಸಂಘದ 18ನೇ ವಾರ್ಷಿಕೋತ್ಸವದ ಅಂಗವಾಗಿ ಭಾವಗೀತೆ ಗಾಯನ ಹಾಗೂ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯ ಸಮಾಜ ಜೀವಿ, ಸಂಘ ಜೀವಿ ಹಾಗೂ ಭಾವನಾ ಜೀವಿಯಾಗಿದ್ದಾನೆ. ತಮ್ಮ ಭಾವನೆ ಮತ್ತು ಮನೋಭಿಲಾಷೆಗಳನ್ನು ಈಡೇರಿಸಿಕೊಳ್ಳಲು ಸಂಸ್ಕಾರದ ಶಿಕ್ಷಣದ ಕಡೆ ಹೆಜ್ಜೆ ಹಾಕಬೇಕು. ಬದುಕಿನಲ್ಲಿ ಎಲ್ಲ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸದೆ, ಚಿಂತಿಸದೆ, ನಗುವಿನ ಹಾಸ್ಯದ ಸಂವೇದನಾಶೀಲ ಗುಣದೊಂದಿಗೆ ವಿಚಾರಗಳನ್ನು ಸ್ವೀಕಾರ ಮಾಡುತ್ತಾ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳಬೇಕಾಗುತ್ತದೆ. ಮಕ್ಕಳು ಎಳೆಯ ವಯಸ್ಸಿನಲ್ಲಿಯೇ ಸಂಘಗಳು ನಡೆಸುವ ಇಂತಹ ಭಾವಗೀತಾತ್ಮಕವಾದ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿಕೊಳ್ಳುತ್ತಾ ತಮ್ಮ ಬುದ್ಧಿಯನ್ನು ವಿಕಾಸ ಮಾಡಿಕೊಳ್ಳಬೇಕು. ಅತ್ಯಂತ ಕ್ರಿಯಾಶೀಲವಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅಂತ ಹೇಳಿ ಬಹಳ ಸಂತೋಷವಾಗಿದ್ದರು. ಹೀಗಾಗಿ ಮಕ್ಕಳಲ್ಲಿ ಈ ಸಂಘವನ್ನು ಕಟ್ಟಿ ಬೆಳೆಸಿ ಪ್ರೋತ್ಸಾಹ ನೀಡಿದ ನಿಮಗೆ ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಎರಡನೇ ಕಾರಣ ಏನಪ್ಪ ಅಂತಂದರೆ, ಈಗಾಗಲೇ ನೀವು ಕೇಳಿದ್ದೀರಿ, ಪುಟ್ಟ ಮಕ್ಕಳು, ಆ ಮಕ್ಕಳು ಹಾಡಲಿಕ್ಕೆ ಎದ್ದು ಬಂದಾಗಲೇ ಸಾಕು, ಅವ್ರು ಹಾಡೋದು ಬೇಡ. ಆ ಹಾಡಕ್ಕೆ ಎದ್ದು ಬಂದಾಗಲೇ ಇದು ಹಕ್ಕಿಗಳ ಗುಂಪು ಹಾಡ್ತಾ ಇದೆ ಅಂತ ನನ್ನ ಅನಿಸ್ತು. ಕುವೆಂಪು ಹೇಳಿಲ್ಲ, ಹಕ್ಕಿಗಳು ಹಾಡಿದಾಗ ಅವರು ಬಾನಲ್ಲಿ ದೇವರನ್ನು ರುಜು ಮಾಡಿದರು ಅಂತಾರೆ, ದೇವರ ಸಿಗ್ನೇಚರ್ ಥರ ಕಾಣಿಸ್ತು. ನಮಗೆ ಈ ಮಕ್ಕಳನ್ನ ಎದ್ದು ಬಂದಾಗ ಕೂಡ ಹಾಗೆ ಕಾಣ್ತು. ಅಷ್ಟೇ ಮಧುವಾಗಿ ನಮ್ಮ ನಿಸಾರಾಮರ ಗೀತೆಯನ್ನು ಹೇಳಿದರು. ಅವರನ್ನು ಸಿದ್ಧಪಡಿಸಿದವರು ನನ್ನ ಗೆಳೆಯ ರೋಹನ್ ಅಯ್ಯರು.
ಬೆಂಗಳೂರಿನ ಹಿರಿಯ ಸಿನಿಮಾ ಪತ್ರಕರ್ತ ಗಣೇಶ ಕಾಸರಗೋಡು ಮಾತನಾಡಿ, ನಾಡಿನ ಸಾಂಸ್ಕೃತಿಕ ಚಟುವಟಿಕೆ, ಕಲೆ, ಸಾಹಿತ್ಯವನ್ನು ಉಳಿಸಿ ಬೆಳೆಸುವಂತಹ ಜವಾಬ್ದಾರಿಗಳು ಸಂಘ ಸಂಸ್ಥೆಯ ಮೇಲಿರುತ್ತದೆ. ವಿಶ್ವದಲ್ಲಿಯೇ ಭಾರತದ ಯುವಜನತೆಯ ಶಕ್ತಿಯ ಮೇಲೆ ಎಲ್ಲರ ಕಣ್ಣು ಅಡಕವಾಗಿದೆ. ಯುವಶಕ್ತಿಯ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳುವಂತಹ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಇಂದಿನ ಯುವಜನತೆ ಅನವಶ್ಯಕವಾಗಿ ಇತರ ವಿಚಾರಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಿ ತಮ್ಮ ಗುರಿಯನ್ನು ಸಾಧಿಸುವಲ್ಲಿ ವಿಫಲರಾಗುತ್ತಿದ್ದಾರೆ. ಇಂತಹ ಯುವ ಜನತೆಗೆ ಬಯಲು ಸೀಮೆಯಂತಹ ಸಂಘ ಸಂಸ್ಥೆಗಳ ಮಾರ್ಗದರ್ಶನದಿಂದ ಉತ್ತಮ ಕಾರ್ಯವನ್ನು ಕೈಗೊಳ್ಳಲು ಸಹಕಾರಿಯಾಗಲಿದೆ. ಸಂಘ ಸಂಸ್ಥೆಗಳು ಸಮಾಜಕ್ಕೆ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಸಹಕಾರಿಯಾಗಬೇಕು ಎಂದರು. ತುಮಕೂರು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಕೆಜಿ ಪರಶುರಾಮ ಮಾತನಾಡಿ, ಪ್ರಸ್ತುತ ದಿನಗಳಲ್ಲಿ ದೇಶದ ಶೇಕಡ 70% ಜನರು ದಿನನಿತ್ಯವೂ 3 ಗಂಟೆಗಳ ಕಾಲ ಮೊಬೈಲ್ ಬಳಕೆಯಲ್ಲಿ ತಲ್ಲೀನರಾಗಿರುತ್ತಾರೆ. ಜೊತೆಗೆ ಶೇಕಡ 87% ಜನ 1 GB ಇಂಟರ್ನೆಟ್ ಡೇಟಾ ಬಳಕೆಯನ್ನು ಮಾಡುವವರಿದ್ದಾರೆ. ಇದರಿಂದಾಗುವ ಅನುಕೂಲಕ್ಕಿಂತ ಅನಾನುಕೂಲಗಳು ಹೆಚ್ಚಾಗಿದ್ದು ಮೊಬೈಲ್ ಬಳಕೆಯಿಂದ ಹೊರಬರುವ ಪ್ರಯತ್ನವನ್ನು ಪ್ರತಿಯೊಬ್ಬರೂ ಮಾಡಬೇಕಿದೆ. ಹಿಂದಿನ ದಿನಗಳಲ್ಲಿ ಟಿವಿಯಿಂದ ಹೊರಬರುವಂತೆ ಹೇಳುತ್ತಿದ್ದರೂ ಇಂದು ಮೊಬೈಲ್ನಿಂದ ಹೊರಬರುವಂತೆ ಹೇಳಬೇಕಿದೆ. ಮಕ್ಕಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸುವ ಕಾರ್ಯವನ್ನು ಪೋಷಕರು ಮತ್ತು ಶಿಕ್ಷಕರು ಮಾಡಬೇಕೆಂದು ಪೋಷಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ಡಾಕ್ಟರ್ ಎಂವಿ ನಾಗರಾಜ ರಾವ್, ಈಚಿನೂರಿನ ಸಂಗೀತ ಮತ್ತು ಮೃದಂಗ ವಿದ್ವಾಂಸ ಎಸ್ಟಿ ಚಂದ್ರಶೇಖರಯ್ಯ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ದೇಶಕ ನಾಗರಾಜು, ತಾಲೂಕು ಪಂಚಾಯತಿ ಅಧ್ಯಕ್ಷ ಜಿ ಶಿವಸ್ವಾಮಿ, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೆಣಕಿಕೆರೆ ರವಿಕುಮಾರ್, ಜನಸ್ಪಂದನ ಟ್ರಸ್ಟ್ ಅಧ್ಯಕ್ಷ ಸಿಬಿ ಶಶಿಧರ್, ಸಂಘದ ಗೌರವಾಧ್ಯಕ್ಷ ಪತ್ರಕರ್ತ ಜಿ ಇಂದ್ರಕುಮಾರ್, ಅಧ್ಯಕ್ಷ ಎಚ್ ಸಿ ನಾಗರಾಜು, ಉಪಾಧ್ಯಕ್ಷೆ ಗೌರಮ್ಮಯ್ಯನ ಮೂರ್ತಿ, ಪ್ರಧಾನ ಕಾರ್ಯದರ್ಶಿ ಭಾನು ಪ್ರಶಾಂತ್, ಉಪನ್ಯಾಸಕ ರೇಣುಕಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕುಣಿಗಲ್ ಪುರಸಭೆಯು ಪೊಲೀಸ್ ರಕ್ಷಣೆಯೊಂದಿಗೆ 78 ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನಡೆಸಿತು. ವಿವಿಧ ಹಣಕಾಸು ಯೋಜನೆಗಳ ಅಡಿಯಲ್ಲಿ ಕಳೆದ 22 ವರ್ಷಗಳ ಕೆಳಗೆ ಕುಣಿಗಲ್ನ ಸಂತೆ ಮೈದಾನದಲ್ಲಿ ನಿರ್ಮಿಸಲಾಗಿದ್ದ 78 ಮಳಿಗೆಗಳ ಹರಾಜು ಪ್ರಕ್ರಿಯೆಯನ್ನು ಪುರಸಭೆ ಅಧಿಕಾರಿಗಳು ಪೊಲೀಸ್ ರಕ್ಷಣೆಯಲ್ಲಿ ಸುಸೂತ್ರವಾಗಿ ನೆರವೇರಿಸುವ ಮೂಲಕ 22 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಮಸ್ಯೆಗೆ ಮುಕ್ತಿ ಕಲ್ಪಿಸಿ ಪುರಸಭೆ ಕೈತಪ್ಪುತ್ತಿದ್ದ ಆದಾಯವನ್ನು ಪುರಸಭೆಗೆ ದಕ್ಕುವಂತೆ ಮಾಡಿದರು. 1998 9ನೇ ಹಣಕಾಸು ಯೋಜನೆ, 1999 10ನೇ ಹಣಕಾಸು ಯೋಜನೆ ಅಡಿಯಲ್ಲಿ ಸಂತೆ ಮೈದಾನದಲ್ಲಿ 78 ಮಳಿಗೆಗಳನ್ನು ನಿರ್ಮಿಸಲಾಗಿತ್ತು. ಜನಪ್ರತಿನಿಧಿಗಳ ಆಡಳಿತಾವಧಿಯಲ್ಲಿ ಮೂಲಸೌಕರ್ಯ ಹಾಗೂ ಫುಟ್ಪಾತ್ ವ್ಯಾಪಾರಿಗಳ ತೆರವುಗೊಳಿಸುವ ಕುಂಟು ನೆಪ ಹೇಳಿಕೊಂಡು ಈ ಮಳಿಗೆ ಹರಾಜು ಪ್ರಕ್ರಿಯೆ 3 ಬಾರಿ ನಡೆಸಿ ಕೈಬಿಟ್ಟಿದ್ದು, ಇದನ್ನು ಬಂಡವಾಳ ಮಾಡಿಕೊಂಡು ಕೆಲವರು ಪುರಸಭೆಗೆ ಬರಬೇಕಿದ್ದ ಆದಾಯವನ್ನು ತಾವೇ ಲಪಡಾಯಿಸುತ್ತಿದ್ದರು. ಕಳೆದ ಜನಪ್ರತಿನಿಧಿಗಳ ಆಡಳಿತ ಅವಧಿಯಲ್ಲಿಯೂ ಹರಾಜು ಪ್ರಕ್ರಿಯೆ ಕುಂಟು ತೆಪ್ಪ ಒಡ್ಡಿ ಕೈಬಿಡಲಾಗಿತ್ತು. ಆದರೆ ಈಗ ಅಧಿಕಾರಿಗಳ ಆಡಳಿತಾವಧಿ ಇದ್ದ ಕಾರಣ ಮುಖ್ಯಾಧಿಕಾರಿಗಳು, ವಸ್ತುಸ್ಥಿತಿ, ಶಾಸಕರ, ಜಿಲ್ಲಾಧಿಕಾರಿಗಳ ಗಮನ ಸೆಳೆದ ಮೇರೆಗೆ ಗುರುವಾರ ಪೊಲೀಸ್ ಬಂದೋಬಸ್ತ್ನಲ್ಲಿ ಆಡಳಿತಾಧಿಕಾರಿ ಎಸಿ ಶಿವಕುಮಾರ್, ಮುಖ್ಯಾಧಿಕಾರಿ ರಮೇಶ್ ಮತ್ತು ಸಿಬ್ಬಂದಿ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆಗೆ ಚಾಲನೆ ನೀಡಲಾಯಿತು. ಮೊದಲು 2.5 ಗಂಟೆ JDS ಮುಖಂಡ ಜಗದೀಶ್, BJP ತಾಲೂಕು ಪಂಚಾಯತಿ ಸದಸ್ಯ ಬಲರಾಮ, ಪುರಸಭೆ ನೂತನ ಚುನಾಯಿತ ಸದಸ್ಯರಾದ ನಾಗೇಶ, ಶ್ರೀನಿವಾಸ್ ಹರಾಜು ಪ್ರಕ್ರಿಯೆ ನಡೆಸುವ ಮುನ್ನ ಈ ಹಿಂದೆ ಹಣ ಕಟ್ಟಿರುವವರಿಗೆ ನ್ಯಾಯ ಸಿಗುವಂತೆ ಮಾಡುವಂತೆ ಹಾಗೂ ಅವರಿಗೆ ಮಳಿಗೆ ನೀಡುವಂತೆ ಪಟ್ಟು ಹಿಡಿದು ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿದರು. ನಿಮ್ ಗಮನಕ್ಕೆ ಬಂದಿಲ್ಲ ಇದು. ಆಕ್ಷನ್ ಅಂತೂ ಸ್ಟಾಪ್ ಮಾಡೋದಿಲ್ಲ, ಗೊತ್ತಾಯ್ತಲ್ಲ. ನಿಮ್ಗೆ ಇಷ್ಟ ಇರೋರು ದಯವಿಟ್ಟು ಕೂತ್ಕೊಳ್ಳಿ, ಆಕ್ಷನ್ ಹೋಗಿ. ನಿಮ್ದು ಏನೇ ಅರ್ಜಿ ಇದೆ ಖಂಡಿತ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮ ತಪ್ಪಾಗಿದ್ರೆ ಮುನ್ಸಿಪಲ್ ಪಾರ್ಟಿ ತಪ್ಪಾಗಿದ್ರೆ ನಾವು ಆಕ್ಷನ್ ಅನ್ನ ಅರ್ಜಿ ಕೊಟ್ಟಮೇಲೆ ಏನ್ ಬೇಕು ಸರ್? ನಾವು ದಯವಿಟ್ಟು ಕಾನೂನು ಅಧಿಕಾರಿಗಳು ಯಾವುದೇ ಪ್ರಕ್ರಿಯೆ ಸಮರ್ಪಕವಾಗಿಲ್ಲ ಹಾಗೂ ಹೊಸದಾಗಿಯೇ ಹರಾಜಿನಲ್ಲಿ ಪಾಲ್ಗೊಳ್ಳುವಂತೆ ಸೂಚನೆ ನೀಡಿ ಈ ಹಿಂದೆ ಯಾರಿಗಾದರೂ ಅನ್ಯಾಯವಾಗಿದ್ದಲ್ಲಿ ದಾಖಲೆ ಹಾಜರುಪಡಿಸಿದಲ್ಲಿ ಅವರಿಗೆ ಕಾನೂನಿನ ಮೇರೆಗೆ ನ್ಯಾಯ ಒದಗಿಸಿಕೊಡುವ ಭರವಸೆ ನೀಡಿ ಹರಾಜಿಗೆ ಮುಂದಾದರು. ಆದರೆ ಮುಖಂಡರ ಹಾಗೂ ಈ ಹಿಂದೆ ಮಳಿಗೆ ಪಡೆದವರು ಹರಾಜಿನಲ್ಲಿ ಯಾರೂ ಪಾಲ್ಗೊಳ್ಳದಂತೆ ಎಲ್ಲರನ್ನು ಸ್ಥಳದಿಂದ ಹೊರಕ್ಕೆ ಕಳುಹಿಸಿದರು. ಮುಖ್ಯಾಧಿಕಾರಿ ರಮೇಶ್ ಹರಾಜಿನಲ್ಲಿ ಪಾಲ್ಗೊಂಡು ಮಳಿಗೆ ಪಡೆದಲ್ಲಿ ತಕ್ಷಣವೇ ದಾಖಲೆ ಮಾಡಿಕೊಡುವುದಾಗಿ ಹೇಳಿ ಮನವೊಲಿಸಿದ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳಲ್ಲಿ ಗೊಂದಲ ಉಂಟಾಗಿ ಹರಾಜಿನಲ್ಲಿ ಪಾಲ್ಗೊಂಡು ಪುರಸಭೆಗೆ 1 ಕೋಟಿ ರೂಪಾಯಿ ಠೇವಣಿ ಮತ್ತು ಪಾವತಿಯಾಗಿದ್ದು
70 ಅಂಗಡಿಗಳಿಂದ ಮಾಸಿಕ 2.5 ಲಕ್ಷ ರೂಪಾಯಿ ಬಾಡಿಗೆ ನಿಗದಿಯಾಗಿ ವಾರ್ಷಿಕ 30 ಲಕ್ಷ ರೂಪಾಯಿ ಆದಾಯ ಜಮೆಯಾಗುವಂತಾಯಿತು. ಸಿಪಿಐ ಅಶೋಕ್ ಕುಮಾರ್, ಪಿಎಸ್ಐ ಅನಿಲ್ ಕುಮಾರ್, ಪುಟ್ಟೇಗೌಡ ಸಿಬ್ಬಂದಿ ಬಂದೋಬಸ್ತ್ನಲ್ಲಿ ಪಾಲ್ಗೊಂಡಿದ್ದರು. ದೇವನಹಳ್ಳಿ ತಾಲೂಕು ಎಲಿಯೂರು ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಮುನಿತಿಮ್ಮರಾಯಪ್ಪ ಅವಿರೋಧವಾಗಿ ಆಯ್ಕೆಯಾದರು. ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಎಲಿಯೂರು ಗ್ರಾಮ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಮುನಿತಿಮ್ಮರಾಯಪ್ಪ ಅವಿರೋಧವಾಗಿ ಆಯ್ಕೆಯಾದರು. ಚುನಾವಣಾಧಿಕಾರಿಯಾದ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣಪ್ಪ ಮಾತನಾಡಿ, ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಎಲಿಯೂರು ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರ ಚುನಾವಣೆ ನಡೆಸಬೇಕಾಗಿ ಆದೇಶ ಬಂದಿತ್ತು. ಅದರಂತೆ ಪಂಚಾಯಿತಿಯ ಸದಸ್ಯರಿಗೆ ಪತ್ರ ಮುಖೇನ ತಿಳಿಸಲಾಗಿ ಚುನಾವಣೆ ಪ್ರಕ್ರಿಯೆ ನಡೆಸುತ್ತಿರುವ ಸಂದರ್ಭದಲ್ಲಿ ಒಬ್ಬರೇ ನಾಮಪತ್ರ ಸಲ್ಲಿಸಿದರು. ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಮುನಿತಿಮ್ಮರಾಯಪ್ಪನವರನ್ನ ಸಾಮಾನ್ಯ ವರ್ಗದಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆಯಾದರು ಎಂದು ತಿಳಿಸಿದರು. 19/6 ಅಧಿಸೂಚನೆ ಹೊರಡಿಸಿ ದಿನಾಂಕ 10/7 ಉಪಾಧ್ಯಕ್ಷ ಚುನಾವಣೆ ನಡೆಸುವುದಾಗಿ ಸಂಬಂಧಪಟ್ಟ ಎಲ್ಲರಿಗೂ ಪತ್ರ ಮುಖೇನ ವ್ಯವಹರಿಸಿ ಎಲ್ಲರಿಗೂ ವಿಚಾರ ತಿಳಿಸಲಾಗಿತ್ತು. ಅದರಂತೆ ಈ ದಿನ ಬೆಳಗ್ಗೆ ಚುನಾವಣೆ ಗೊತ್ತುಪಡಿಸಿದ ಸಮಯದಲ್ಲಿ ಬಂದಾಗ ಕೇವಲ ಒಬ್ಬರೇ ಒಬ್ಬರು ತಮ್ಮ ಅರ್ಜಿ ಸಲ್ಲಿಸಿದರು. ಪರಿಶೀಲಿಸಲಾಗಿ ಅರ್ಜಿ ಕ್ರಮಬದ್ಧವಾಗಿತ್ತು. ಚುನಾವಣೆ ವೇಳೆ 11:45 ಮುಗಿದ ನಂತರವೂ ಬೇರೊಬ್ಬರು ಯಾರು ಕಂಟೆಸ್ಟೆಂಟ್ ಅಭ್ಯರ್ಥಿ ಇಲ್ಲದಿದ್ದರಿಂದ ಶ್ರೀ ಮುನಿತಿಮ್ಮರಾಯಪ್ಪ ಬಿನ್ ಮುನ್ಕುಂಟಪ್ಪ ಎಂಬವರು ಎಲ್ಲೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಉಪಾಧ್ಯಕ್ಷರಾಗಿ ಸಲ್ಲಿಸಿದ ಅರ್ಜಿಯನ್ನು ಪುರಸ್ಕರಿಸಿ ಏಕೈಕ ಅರ್ಜಿ ಪಡೆದಿದ್ದರಿಂದ ಅವರನ್ನು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅವಿರೋಧವಾಗಿ ಆಯ್ಕೆಯಾದ ಮುನಿತಿಮ್ಮರಾಯಪ್ಪ ಮಾತನಾಡಿ, ಮುಂದಿನ ದಿನಗಳಲ್ಲಿ ಪಂಚಾಯಿತಿಯಲ್ಲಿ ಕುಂಠಿತಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಪಡಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದ ಶ್ವೇತಾ ಕಿಟ್ಟಿ ಮಾತನಾಡಿದರು. ಮುಖಂಡರಾದ ಮಾಜಿ ಅಧ್ಯಕ್ಷೆ ಯಶೋದಮ್ಮ, ಮಾಜಿ ಉಪಾಧ್ಯಕ್ಷ ನಾರಾಯಣಗೌಡ, ಇಲಿಯೂರು ಚಿಕ್ಕಣ್ಣ ಇತರರು ಹಾಜರಿದ್ದರು. ಚಿಕ್ಕದೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪಾವಗಡ ತಾಲೂಕಿನ ಕಾಂಗ್ರೆಸ್ ಘಟಕವು ಮೌನ ವಹಿಸಿರುವುದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರವನ್ನು ಬಿಜೆಪಿಯವರು ಅಸ್ಥಿರಗೊಳಿಸುತ್ತಿದ್ದಾರೆ ಎಂದು ತಾಲೂಕು ಜೆಡಿಎಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಹೋರಾಟಕ್ಕೆ ಸಜ್ಜುಗೊಳ್ಳುತ್ತಿದ್ದರೆ, ಪಾವಗಡ ತಾಲೂಕು ಕಾಂಗ್ರೆಸ್ ಘಟಕ ಮಾತ್ರ ಜಾಣ ಮೌನ ವಹಿಸಿರುವುದು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದೆ. ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆಯಾದಾಗ ಪಾವಗಡ ಶಾಸಕ ವೆಂಕಟರಮಣಪ್ಪ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ವಹಿಸಿದರು. ಈಗ ಸರ್ಕಾರಕ್ಕೆ ಬೆಂಬಲ ನೀಡಿದ್ದ ಕೆಲ ಶಾಸಕರು ಬಂಡಾಯ ಎದ್ದಿರುವುದರಿಂದ ಸರ್ಕಾರ ಕೋಮಾವಸ್ಥೆಯಲ್ಲಿದ್ದು ಪತನದ ಅಂಚಿನಲ್ಲಿದೆ. ಇದಕ್ಕೆಲ್ಲ ಬಿಜೆಪಿಯವರ ಕುದುರೆ ವ್ಯಾಪಾರವೇ ಕಾರಣ ಅನ್ನೋದು ರಾಜ್ಯ ಕಾಂಗ್ರೆಸ್ ಜೆಡಿಎಸ್ ಪಕ್ಷದವರ ಆರೋಪ. ಮೈತ್ರಿ ಸರ್ಕಾರದಲ್ಲಿ ಪಾಲುದಾರ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷ ತಾಲೂಕಿನಲ್ಲಿ ಬಿಜೆಪಿ ವಿರುದ್ಧ ಯಾವುದೇ ಧ್ವನಿ ಎತ್ತದೆ ನಾಯಕರೊಡಗೂಡಿ ಕಾರ್ಯಕರ್ತರು ಮೌನಕ್ಕೆ ಶರಣಾಗಿದ್ದಾರೆ. ಈ ನಡೆ ತಾಲೂಕಿನಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಬಿಜೆಪಿಯವರ ಕುತಂತ್ರತೆಯ ವಿರುದ್ಧ ತಾಲೂಕು ಜೆಡಿಎಸ್ ಮುಖಂಡರು ತೀವ್ರ ವಾಗ್ದಾಳಿ ನಡೆಸುತ್ತಿದ್ದರೂ ಕಾಂಗ್ರೆಸ್ನ ಯಾವೊಬ್ಬ ಮುಖಂಡರು ಕೂಡ ಬಿಜೆಪಿಯವರ ಕುತಂತ್ರದ ವಿರುದ್ಧ ಚಕಾರವೆತ್ತಿಲ್ಲ. ಸಚಿವ ವೆಂಕಟರಮಣಪ್ಪನವರಿಗೆ ಮೈತ್ರಿ ಸರ್ಕಾರದ ಬಗ್ಗೆ ಬೇಸರವಿದೆ, ಈ ಸರ್ಕಾರವೂ ಬೇಡ, ಈ ಖಾತೆಯೂ ಬೇಡ, ಈ ಕಿತ್ತಾಟವೂ ಬೇಡ ಎನ್ನುವಷ್ಟರ ಮಟ್ಟಿಗೆ ಬೇಸರ ಮೂಡಿಸಿದೆ. ಹಾಗಾಗಿ ಸಚಿವ ವೆಂಕಟರಮಣಪ್ಪ ಹಾಗೂ ತಾಲೂಕು ಕಾಂಗ್ರೆಸ್ ಮುಖಂಡರು ಮೌನ ವಹಿಸಿದ್ದಾರೆ. ಈ ಬೇಸರದಿಂದಾಗಿ ರಾಜ್ಯದಲ್ಲಿ ನಡೆಯುತ್ತಿರುವ ವಿದ್ಯಮಾನಗಳ ಬಗ್ಗೆ ಸಚಿವರು ಹೆಚ್ಚು ತಲೆ ಕೆಡಿಸಿಕೊಂಡಿಲ್ಲ ಎನ್ನುತ್ತಾರೆ ಸಾರ್ವಜನಿಕರು. ಅವರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಈ ಪ್ರಜಾಪತಿ ಮಾರ್ಗವಾಗಿರ್ತಕ್ಕಂಥ ಕೆಲಸ ಮಾಡಿ ಕೂಡ ನಿಲ್ಲಿಸಿದ್ರೆ ಅವ್ರಿಗೆ ಒಳ್ಳೆ ಇದಿರುತ್ತೆ, ಗೌರವ ಇರುತ್ತೆ. ಇಲ್ಲಿರೇ ಅವ್ರ ಮಾನವ ಮರ್ಯಾದೆ ಮೂರು ಕಾಸು ಕೊಟ್ಟು ಹೋಗುತ್ತೆ ಅಂತ ಹೇಳ್ತಾ ಜೊತೆಗೆ ಅವ್ರು ಮಾಡ್ತಾ ಇರೋದೆ ಇವತ್ತು. ಇವಾಗ ನನ್ನ ವಿಶ್ಲೇಷಣೆ, ಕೆಟ್ಟವರಟ್ಟಿ ಬಿಟ್ಟೋರಟ್ಟಿ ಮೂರು ಬಿಟ್ಟೋರಟ್ಟಿ ಮೂರು ರತ್ನ ಇದೆ. ಕೆಟ್ಟವ್ರನ್ನ ಬಿಟ್ಟವ್ರನ್ನ ಯಾವುದಾದ್ರು ಪಕ್ಷದಾಗ ಸೇರ್ಕೊಂಡು ಇವು ಮಾಡಬೇಕಾದ ರಾಜಕೀಯ ಎಷ್ಟು ಮಟ್ಟಿಗೆ ಕಳೆದ ಕಟ್ಟಿರ್ತಕ್ಕಂಥದ್ದು ಮುಂದಿನ ದಿನ ನೋಡ್ಬೇಕಾಗ್ತದೆ. ಅದರಿಂದ ಈ ಏನು ನಾಚಿಕೆಗೆ ಕೆಲಸಕ್ಕಂಥ ನಿಯೋಗ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು, ಸಂವಿಧಾನ ವಿರೋಧವಾಗಿರ್ತಕ್ಕಂಥದ್ದು, ಯಾರು ಬಂದಾಗೆ ಅಲ್ಲಿ ಎಲ್ಲರ ಹಿತಾಸಕ್ತಿಗಳು ಏನೇನಿದ್ರು ಅವೆಲ್ಲ ಬಲಿ ಕೊಟ್ಟು ಇವತ್ತು ಸರ್ಕಾರ ಮಾಡ್ಯಾರೆ. ಆ ಸರ್ಕಾರ ನೀವು ಮಾನ್ಯ ಮಂತ್ರಿಗಳಾಗಿದ್ದೀರಾ, ಮಂತ್ರಿಗಳಾಗಿ ನಿಮಗೆ ಒಳ್ಳೆ ಪರಿಪಾಲನೆ ಕೊಡಿ, ನಿಮ್ಮಷ್ಟೇ ನಮ್ಮ ಶಕ್ತಿ ನಮ್ಮಷ್ಟೇ ನಿಮ್ಮ ಶಕ್ತಿ ಇರೋದು ಜನ ತೀರ್ಮಾನ ಮಾಡ್ಯಾರೆ. ಅದಕ್ಕೆ ಏನು ಎಲ್ಲಷ್ಟು ಏನಿಲ್ಲ, ನಿಮ್ಮಷ್ಟೇ ಶಕ್ತಿ ನಮಗೂ ನಮ್ಮಷ್ಟು ಶಕ್ತಿ ನಿಮಗೂ ಐತೆ. ಈಗ ಈ ಥರ ಇದ್ದಾಗ ನೀವು
ಪರಿಪಾಲನೆ ಎಲ್ಲ ಒಂದು ಸ್ವಲ್ಪ ನ್ಯಾಯ ಸಮಸ್ಯೆ ಅವಕಾಶ ಮಾಡಿಕೊಡ್ರಿ. ಈ ಆಕ್ಷನ್ ಪ್ಲಾನ್ಗಳು ಮಾತ್ರ ನಮ್ಮ ಕಡೆಯಿಂದ ಇಂಪ್ಲಿಮೆಂಟ್ ಆಗಬೇಕು, ಅದು ದಯವಿಟ್ಟು ಅದು ನನ್ನ ಕೋರಿಕೆ. ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಬಿಜೆಪಿ ವಿರುದ್ಧ ಚಕಾರವೆತ್ತದೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸರ್ಕಾರ ಬಿದ್ದು ಹೋದರೆ ಸಚಿವ ಸ್ಥಾನ ಹೋಗುತ್ತದೆ ಎಂಬ ಅರಿವಿದ್ರೂ ತಾಲೂಕು ಕಾಂಗ್ರೆಸ್ ಘಟಕ ಮೌನಕ್ಕೆ ಶರಣಾಗಿದೆ. ಒಟ್ಟಾರೆ ಈ ಎಲ್ಲ ವಿದ್ಯಮಾನಗಳನ್ನು ಅವಲೋಕಿಸಿದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಲ್ಲೇ ಮೈತ್ರಿ ಸರ್ಕಾರದ ಬಗ್ಗೆ ಅಪಸ್ವರವಿದೆ ಎಂಬುದು ಮತ್ತೊಮ್ಮೆ ರುಜುವಾತಾಗಿದೆ. ಕೋಲಾರದಲ್ಲಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಆಡಳಿತಾರೂಢ ಮೈತ್ರಿ ಸರ್ಕಾರದ ಕಾಲೆಳೆಯುತ್ತಾ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರನ್ನು ಖರೀದಿ ಮಾಡಲು ಹುನ್ನಾರ ನಡೆಸುತ್ತಿರುವ ಬಿಜೆಪಿ ಪಕ್ಷದ ವಿರುದ್ಧ ಕೋಲಾರದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೆ ಚಂದ್ರಾರೆಡ್ಡಿ ಮಾತನಾಡಿ, ರಾಜ್ಯದಲ್ಲಿ ಮೈತ್ರಿ ಸರ್ಕಾರವನ್ನು ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಲು ಬಿಡದೆ ಶಾಸಕರನ್ನು ಕೋಟ್ಯಾಂತರ ರೂಪಾಯಿಗಳ ಆಮಿಷ ಒಡ್ಡಿ ಖರೀದಿ ಮಾಡಿ ಆ ಮೂಲಕ ರಾಜಕೀಯ ಅಸ್ಥಿರತೆಯನ್ನು ಉಂಟು ಮಾಡುವ ಮೂಲಕ ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಬಿಡದೆ ತೊಂದರೆ ಕೊಡುತ್ತಿರುವ ಬಿಜೆಪಿ ಪಕ್ಷದವರು ಅಧಿಕಾರದ ಆಸೆಗೆ ಸಂವಿಧಾನದ ನೀತಿಯನ್ನು ಗಾಳಿಗೆ ತೂರುತ್ತಿದ್ದಾರೆ ಎಂದು ಆರೋಪಿಸಿದರು. ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಅಸ್ಥಿರಗೊಳಿಸಿರೋ ಹೊರಟಿರೋ ಬಿಜೆಪಿಯವರ ವಿರುದ್ಧವಾಗಿ ಇವತ್ತು ನಾವು ಈ ಹೋರಾಟವನ್ನು ಮಾಡಿದ್ದೀವಿ. ಸ್ನೇಹಿತರೆ, ಇವತ್ತು ಬಿಜೆಪಿಯವರು ಮಾಡ್ತಾ ಇರೋ ಕೆಲಸ ಏನು ಕೆಲಸ ಅಂದರೆ ಸಂವಿಧಾನ ವಿರುದ್ಧವಾಗಿ ಇವತ್ತು ಶಾಸಕರನ್ನು ಖರೀದಿ ಮಾಡ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ನಾವು ಇದು ಪ್ರವೃತ್ತವಾದಕ್ಕೆ ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಅಕ್ಷಮ್ಯ ಅಪರಾಧ. ರಾಜ್ಯದ ರಾಜಕಾರಣದಲ್ಲಿ ಮೂಗು ತುರಿಸುವ ಮೂಲಕ ಕೇಂದ್ರದ ಬಿಜೆಪಿ ಸರ್ಕಾರವು ತನ್ನ ನೈತಿಕತೆಯನ್ನು ಮರೆತು ವರ್ತಿಸುತ್ತಿದ್ದು ರಾಷ್ಟ್ರಪತಿಗಳು ಏಕೆ ಸುಮ್ಮನೆ ಇದ್ದಾರೋ ತಿಳಿಯುತ್ತಿಲ್ಲ. ಈ ಕೂಡಲೇ ಸಂವಿಧಾನದ ಆಶಯಗಳಿಗೆ ಎಳ್ಳುನೀರು ಬಿಡುತ್ತಿರುವ ಬಿಜೆಪಿ ಪಕ್ಷದ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ನಾಯಕರಾದ ಗೋಪಾಲಕೃಷ್ಣ, ನಿಸಾರ್ ಅಹಮದ್, ಮಂಜುನಾಥ, ರಾಜೇಶ್ ಸಿಂಗ್, ಜಯದೇವ ಮತ್ತಿತರರು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಪಾವಗಡದಲ್ಲಿ ವಿಶ್ವ ಜನಸಂಖ್ಯೆ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಜನಸಂಖ್ಯೆ ನಿಯಂತ್ರಣ ಮಾಡುವಲ್ಲಿ ಆಶಾ ಕಾರ್ಯಕರ್ತರ ಪಾತ್ರ ಅತ್ಯಂತ ಮಹತ್ತರವಾದುದು ಎಂದು ಜಿಲ್ಲಾ ಪಂಚಾಯತಿ ಸದಸ್ಯೆ ಗೌರಮ್ಮ ತಿಳಿಸಿದರು. ಪಾವಗಡ ಪಟ್ಟಣದ ಗುರುಭವನದಲ್ಲಿ ತಾಲೂಕು ಆರೋಗ್ಯ ಇಲಾಖೆ ವತಿಯಿಂದ ಏರ್ಪಡಿಸಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ. ದೇಶದ ಪ್ರಗತಿಗೆ ಮಾನವ ಸಂಪನ್ಮೂಲ ಅತ್ಯಗತ್ಯ, ಆದರೆ ಅದು ಮಿತಿ ಮೀರಿದರೆ ದೇಶಕ್ಕೆ ಮಾರಕ. ಈಗಾಗಲೇ ಜನಸಂಖ್ಯೆ ಹೆಚ್ಚಳದಿಂದಾಗಿ ಭಾರತ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಎಂದರು. ಬಡತನ, ನಿರುದ್ಯೋಗ ತಾಂಡವವಾಡುತ್ತಿದೆ. ಇವೆಲ್ಲ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕಾದ್ರೆ ಜನಸಂಖ್ಯೆ ನಿಯಂತ್ರಣ ಅತ್ಯವಶ್ಯಕ ಎಂದು ತಿಳಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಜನಸಂಖ್ಯಾ ನಿಯಂತ್ರಣ ಜಾಥಾವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಸದಸ್ಯರಾದ ಮೈಲಾರೆಡ್ಡಿ, ರವಿಕುಮಾರ್, ಅನಿಲ್, ಇಒ ನರಸಿಂಹಮೂರ್ತಿ, ಆರೋಗ್ಯಾಧಿಕಾರಿ ನಾಗರಾಜು, ಬಿಇಒ ಸಿದ್ದಗಂಗಯ್ಯ, ರೈತ ಸಂಘದ ನರಸಿಂಹರೆಡ್ಡಿ, ಆರೋಗ್ಯ ಶಿಕ್ಷಣಾಧಿಕಾರಿ ಸುರೇಶ್, ಶ್ಯಾಮಣ್ಣ, ಚೇತನ್ ಇತರರು ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಸ್ತಿನಹಳ್ಳಿಯಲ್ಲಿ ಒತ್ತುವರಿಯಾಗಿದ್ದ ಈದ್ಗಾ ಮೈದಾನವನ್ನು ತಹಶೀಲ್ದಾರ್ ತೆರವುಗೊಳಿಸಿದರು. ಕಳೆದ ಕೆಲ ದಿನಗಳ ಹಿಂದೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಸ್ತಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರ್ 54ರಲ್ಲಿ ಒತ್ತುವರಿಯಾಗಿದ್ದ ಈದ್ಗಾ ಜಮೀನನ್ನು ತಹಶೀಲ್ದಾರ್ ಮತ್ತು ವಕ್ಫ್ ಇಲಾಖೆಯ ಅಧಿಕಾರಿಗಳು ತೆರವುಗೊಳಿಸಿದರು. ಸರ್ವೆ ನಂಬರ್ 54ರಲ್ಲಿ 5.20 ಎಕರೆ ಜಮೀನು ಈದ್ಗಾ ಮೈದಾನಕ್ಕೆ ಮಂಜೂರಾಗಿತ್ತು. ದಶಕಗಳ ಹಿಂದೆ ಮಂಜೂರಾಗಿದ್ದ ಜಮೀನಿನಲ್ಲಿ 2.38 ಎಕರೆ ಜಮೀನನ್ನು ಕೆಲವು ಖಾಸಗಿ ವ್ಯಕ್ತಿಗಳು ಒತ್ತುವರಿ ಮಾಡಿಕೊಂಡಿದ್ದರು. ಜಿಲ್ಲಾಧಿಕಾರಿಯ ಆದೇಶದಂತೆ ತಹಶೀಲ್ದಾರ್ ಮಹೇಂದ್ರ ಕುಮಾರ್ ಮತ್ತು ಕೈವಾರ ಹೋಬಳಿಯ ಉಪತಹಶೀಲ್ದಾರ್ ಮೋಹನ್ ಕುಮಾರ್ ಅವರು ಜಮೀನು ಸರ್ವೆ ಮಾಡಿಸಿ ಒತ್ತುವರಿಯಾಗಿರುವ ಜಾಗವನ್ನು JCB ಮೂಲಕ ಟಂಚ್ ಮಾಡಿಸಿ ವಕ್ಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷರಾದ BS ರಫೀವುಲ್ಲಾ ಹಾಗೂ ಅಧಿಕಾರಿಯಾದ ನವೀದ್ ಪಾಷಾ ಪರಿಶೀಲನೆ ಮಾಡಿದರು. ನಂತರ ಮಾತನಾಡಿದ ಅವರು, ವಕ್ಫಾಸ್ತಿ ದೇವರ ಸ್ವತ್ತು, ಇದನ್ನು ಉಳಿಸಿಕೊಂಡು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಎಲ್ಲರ ಕರ್ತವ್ಯವಾಗಿದೆ ಎಂದರು. ತಾಲೂಕಿನ ನಿಮ್ಮ ಕಾಯಿಲಹಳ್ಳಿ ಬಳಿ 100 ಎಕರೆ ವಕ್ಫಾಸ್ತಿಯನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಆ ಆಸ್ತಿಯನ್ನು ಸಂರಕ್ಷಿಸಲು ಪ್ರಯತ್ನ ಪಡುತ್ತಿದ್ದೇವೆ ಎಂದು ತಿಳಿಸಿದರು. ಮಸ್ತೇನಹಳ್ಳಿ ಗ್ರಾಮದಲ್ಲಿ ಒಂದು ಈದ್ಗಾ ಜಾಗ ಪರಿಶೀಲನೆಗೆ ಬಂದಿದ್ವಿ. ಮಸ್ತೇನಹಳ್ಳಿ ಗ್ರಾಮಕ್ಕೆ ಸೇರಿದಂಥ 5.2 ಎಕರೆ ಜಾಗ ಒತ್ತುವರಿ ಆಗಿತ್ತು. ಅದರಲ್ಲಿ ಎಲ್ಲ ಕೈ ಕ್ರಮ ಹಾಕೊಂಡು ವಕ್ಫ್ ಅಧಿಕಾರಿಗಳು ಜಿಲ್ಲೆಯ ಇದನ್ನು ಒತ್ತುವರಿಯನ್ನು ತೆಗೆದಿದ್ದೀವಿ. ಅದರಲ್ಲೂ ಇವಾಗ ಒಂದು
15 ಗುಂಟೆ ಅಷ್ಟು ಜಾಗ ಗಿಡ ಒಂದು ನೆಟ್ಟಿದ್ದಾರೆ ಅವರು. ಇತ್ತೆಲ್ಲ ನಡೀತಾ ಇದೆ. ಅವ್ರಿಗೂ ಟೈಮ್ ಕೊಟ್ಟಿದ್ದೀವಿ, ಕಾಲಾವಕಾಶ ಕೊಟ್ಟಿದ್ದೀವಿ. ಎಲ್ಲ ಬೌಂಡ್ರಿಗಳು ಫಿಕ್ಸ್ ಆಗಿದೆ. ಅತಿ ಶೀಘ್ರದಲ್ಲಿ ಅವರು ಖಾಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇದೇ ಥರ ಸುಮಾರು ನಿಮ್ಕಾನ್ಪಲ್ಲಿಯಲ್ಲಿ ನಿಮ್ಕಾನ್ಪಲ್ಲಿ ದರ್ಗಾಗೆ ಸೇರಿದಂಥ ಒಂದು 100 ಎಕರೆ ಜಾಗದ ಕಾರ್ಯಕ್ರಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದೀವಿ. ಈ ಸಂದರ್ಭದಲ್ಲಿ ಕೈವಾರ ಜಾಮಿಯಾ ಮಸೀದಿ ಅಧ್ಯಕ್ಷ ಮೊಹಮ್ಮದ್ ಯಾಸಿನ್, ಉಪಾಧ್ಯಕ್ಷರಾದ ಸೈಯದ್ ಮೆಹಬೂಬ್, ಕಾರ್ಯದರ್ಶಿ ಶೇಖ್ ಮೆಹಬೂಬ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಮೀವುಲ್ಲಾ, ಸೈಯದ್ ರಿಯಾಜ್, ಪ್ಯಾರೆ ಜಾನ್ ಫಸಲು ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ಚಿಂತಾಮಣಿ ತಾಲೂಕಿನ ವಿವಿಧೆಡೆ ಆಧಾರ್ ತಿದ್ದುಪಡಿ ಕೇಂದ್ರಗಳನ್ನು ತೆರೆಯಬೇಕು ಎಂದು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನಲ್ಲಿ ಆಧಾರ್ ತಿದ್ದುಪಡಿ ಮಾಡಿಕೊಡಲು ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಒಂದು ಕೇಂದ್ರವನ್ನು ಮಾತ್ರ ನೀಡಿದ್ದಾರೆ. ಅಲ್ಲಿ ಅರ್ಜಿ ವಿತರಿಸಲು ಕನಿಷ್ಠ 40 ದಿನಗಳನ್ನು ನೀಡುತ್ತಿದ್ದಾರೆ. ನಂತರ ತಿಂಗಳಾದರೂ ಕೆಲಸ ಆಗುವುದಿಲ್ಲ. ಬ್ಯಾಂಕ್ ಕೊಟ್ಟಿದ್ದಾರೆ SBI ಬ್ಯಾಂಕ್ಗೆ. ಅಲ್ಲಿ ಹಳ್ಳಿಗಾಡಿನಿಂದ ಬರ್ತಾರೆ ಜನ, ಕೂಲಿ ಕಾರ್ಮಿಕರು ಬರ್ತಾರೆ. ಎಲ್ಲರೂ ಬಂದುಬಿಟ್ಟು ಇವತ್ತು ಬೆಳಗ್ಗೆ ಮಕ್ಕಳನ್ನ ತಗೊಂಡು ಬಂದು ಬೆಡ್ಶೀಟ್ಗಳು ಎತ್ಕೊಂಡು ಬಂದು ಅಲ್ಲಿ ಮಲಗಿ ಕಾರ್ಯಕ್ರಮ ಅಲ್ಲಿ ಆಧಾರ್ ಕಾರ್ಡ್ ಆಗ್ತಾಯಿಲ್ಲ. ಟೋಕನ್ ಕೊಡ್ತಾರೆ, 40 ದಿನ ಟೈಮ್ ಕೊಡ್ತಾರೆ. ಆದರೆ 40 ದಿನದಲ್ಲಿ ಆಗಲ್ಲ. ಇವಾಗ ಪ್ರತಿಯೊಂದು ರೈತರಿಗಾಗ್ಬೋದು, ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಮಾಡಿಬಿಟ್ಟಿದ್ದಾರೆ ಈ ಸರ್ಕಾರ. ಆದ್ದರಿಂದ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿಬಿಟ್ಟು ಪಾಪ ದೇವನಹಳ್ಳಿಗೆ ದೂರದ ದೇವನಹಳ್ಳಿಗೆ ಹೋಗಿ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ದೇವನಹಳ್ಳಿಯಲ್ಲಿ ಹೋಗಿ ಮಾಡಿಸ್ಕೊಂಡು ಬರೋದ್ರಿಂದ ಅಲ್ಲಿ ಹೋಗಿ ಬರೋದಕ್ಕೆ ಅವರಿಗೆ ಪಾಪ ದುಡ್ಡಿರೋದಿಲ್ಲ. ಬಡವರಿದ್ದಾರೆ, ರೈತರಿದ್ದಾರೆ. ಪ್ರತಿಯೊಬ್ಬರಿಗೂ ಶಾಲಾ ಮಕ್ಕಳಿಗೆ ಸ್ಕೂಲಿಗೆ ಸೇರಿಸ್ಬೇಕಂದ್ರೆ ಇವಾಗ ಆಧಾರ್ ಕಾರ್ಡ್ ಕಡ್ಡಾಯ ಆಗಿದೆ. ಈ ರೀತಿ ಆಗಿರೋದ್ರಿಂದ ಈಗ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ. ಆದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಹಲವಾರು ಬ್ಯಾಂಕುಗಳ ಜೊತೆಗೆ ಅಂಚೆ ಕಚೇರಿಯಲ್ಲೂ ಕೂಡ ಆಧಾರ್ ತಿದ್ದುಪಡಿ ಕೇಂದ್ರವನ್ನು ನೀಡಿರುತ್ತಾರೆ. ಇದರಿಂದ ಆಧಾರ್ ತಿದ್ದುಪಡಿ ಮಾಡಿಸಿಕೊಳ್ಳಲು ಅನವಶ್ಯಕವಾಗಿ ವಿಳಂಬವಾಗದೆ ಬೇಗನೆ ಸಾರ್ವಜನಿಕರಿಗೆ ಸೌಲಭ್ಯ ಸಿಗುತ್ತದೆ. ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ. ಸರ್ಕಾರದ ಹಲವಾರು ಯೋಜನೆಗಳಿಗೆ ಆಧಾರ್ ಕಾರ್ಡ್ ತುಂಬ ಅವಶ್ಯಕತೆ ಇರುತ್ತೆ. ಈ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಚಿಂತಾಮಣಿಯ ಬೇರೆ ಬ್ಯಾಂಕುಗಳಲ್ಲಿ ಮತ್ತು ಅಂಚೆ ಕಚೇರಿಯಲ್ಲಿ ಆಧಾರ್ ತಿದ್ದುಪಡಿ ಕೇಂದ್ರಗಳನ್ನು ತೆರೆದು ಸಾರ್ವಜನಿಕರಿಗೆ ಆಗುತ್ತಿರುವ ಅನಾನುಕೂಲತೆಯನ್ನು ಸರಿಪಡಿಸಬೇಕಾಗಿ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒತ್ತಾಯಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಸಂಚಾಲಕರಾದ ಸಿ ಜನಾರ್ದನ ಬಾಬು, ಸಿ ಮುನಿರಾಜು, ನಾರಾಯಣ ಸ್ವಾಮಿ, ರಮೇಶ್ ಆನಂದ್ ಸೇರಿದಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹಲವಾರು ಪದಾಧಿಕಾರಿಗಳು ಭಾಗವಹಿಸಿದರು. ಮತ್ತೊಂದು ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಾಗಡಿಯಲ್ಲಿ SBI ಬ್ಯಾಂಕ್ ವಿರುದ್ಧ 100 ರೈತರು ಪ್ರತಿಭಟನೆ ನಡೆಸಿದರು. ಮಾಗಡಿಯ SBI ಸಿಬ್ಬಂದಿಗಳು ರೈತರಿಗೆ ನೀಡಿದ ಯಾವುದೇ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ 100 ಮಂದಿ ಪಟ್ಟಣದ SBI ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಿದರು. ಸರ್ಕಾರದ ಹಲವಾರು ಯೋಜನೆಗಳ ಫಲಾನುಭವಿಗಳು ಅವರ ಖಾತೆಗೆ ಬಂದಂತಹ ಹಣವನ್ನು ತೆಗೆದುಕೊಳ್ಳಲು SBI ಬ್ಯಾಂಕನ್ನು ಅವಲಂಬಿಸಬೇಕಿದ್ದು ಮಾಗಡಿ ಪಟ್ಟಣದ SBI ಬ್ಯಾಂಕಿನಲ್ಲಿ ಸುಮಾರು 5,000ಕ್ಕಿಂತಲೂ ಹೆಚ್ಚು ಬ್ಯಾಂಕ್ ಖಾತೆಗಳಿದ್ದು ರೈತರು ಹಾಗೂ ಸಾರ್ವಜನಿಕರು ಬ್ಯಾಂಕ್ ಕೆಲಸಕ್ಕಾಗಿ ಗಂಟೆಗಟ್ಟಲೆ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಮಾಗಡಿಯ SBI ಸಿಬ್ಬಂದಿಗಳು ರೈತರಿಗೆ ಈವರೆಗೆ ನೀಡಿದ ಯಾವುದೇ ಭರವಸೆಗಳನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಹಾಗೂ ಈ ಮುಂಚೆ ಪಟ್ಟಣದಲ್ಲಿ 2 ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದ್ದು ಈಗ ಬಲ್ಯಾಡ್ಯರು ಹಾಗೂ ಅಧಿಕಾರಿಗಳು ಶಾಮೀಲಾಗಿ ಒಂದೇ ಬ್ಯಾಂಕ್ ಕಾರ್ಯನಿರ್ವಹಿಸುವಂತೆ ಮಾಡಿದ್ದು ರೈತರಿಗೆ ಭಾರೀ ಅನ್ಯಾಯವಾಗುತ್ತಿದೆ ಎಂದು ರೈತ ಸಂಘ ಹಾಗೂ ಹಸಿರು ಸೇನೆ ರೈತರು SBI ಬ್ಯಾಂಕ್ ಮುಂಭಾಗ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತರಾದ ಮಾರಣ್ಣ, ಮಾಗಡಿಯಲ್ಲಿ ಒಂದೇ SBI ಬ್ಯಾಂಕ್ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು 5,000ಕ್ಕಿಂತಲೂ ಹೆಚ್ಚು ಖಾತೆಗಳನ್ನು ಈ ಬ್ಯಾಂಕ್ ಹೊಂದಿದ್ದು ಪ್ರತಿನಿತ್ಯ 100 ಜನ ಕೆಲಸ ಕಾರ್ಯ ಬಿಟ್ಟು ಬ್ಯಾಂಕ್ನಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಗ್ರಾಹಕರು ಹಾಗೂ ಸಾರ್ವಜನಿಕರಿಗೆ ಕನಿಷ್ಠ ಸೂಕ್ತ ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲದ ಪರಿಸ್ಥಿತಿ ಮಾಗಡಿಯ ಬ್ಯಾಂಕ್ನಲ್ಲಿದೆ. ಸಂಬಂಧಪಟ್ಟವರು ಸೂಕ್ತ ಕ್ರಮ ವಹಿಸಿ ಇನ್ನೊಂದು ಬ್ಯಾಂಕ್ ತೆರೆದು ರೈತರಿಗೆ ನೆರವಾಗಬೇಕು ಅಂತ ಕೋರಿದರು. ರೈತ ಸಂಘದವರು ಈ ಪ್ರತಿಭಟನೆಯನ್ನು ಮಾಡ್ತಾ ಇರೋ ಉದ್ದೇಶ ಪಟ್ಟಣದಲ್ಲಿ 2 SBI ಶಾಖೆಗಳನ್ನ ಮೊದಲಿದ್ದಂತೆ ಆರಂಭಿಸಿ ಹೊಸ ಶಾಖೆ ಏನಿಲ್ಲ, ಮೊದಲ 2 ಶಾಖೆ ಇತ್ತು. 2 ಸುಲಲಿತವಾಗಿ ಕೆಲಸ ನಡೀತಾ ಇತ್ತು, ಸಾರ್ವಜನಿಕರಿಗೆ ಅನುಕೂಲವಾಗ್ತಾ ಇತ್ತು. ನೌಕರರು ಕೂಡ ಈ ಬ್ಯಾಂಕಿನ ನೌಕರರು ಕೂಡ ಅವರು ನಮ್ಮಂತೆ ಮನುಷ್ಯರೇ, 24 ಗಂಟೆನೂ ಕೆಲಸ ಮಾಡಬೇಕಂದ್ರೆ
ನಾನು ಬ್ಯಾಂಕಿಗೆ ಹೋಗಿ 10 ನಿಮಿಷ ಆದ್ರೂ ಅವ್ರನ್ನ ಪ್ರಶ್ನೆ ಮಾಡಿಬಿಡ್ತೇನೆ, ನನಗೆ ಸಮಯ ಇಲ್ಲ ಅಂತ. ಅವ್ರು ಏನ್ ಮಾಡೋಕ್ಕಾಗುತ್ತೆ, ಎರಡು ಶಾಖೆಗಳಿದ್ದಾಗ ಸಾರ್ವಜನಿಕರಿಗೆ ಮತ್ತು ಖಾತೆದಾರರಿಗೆ ಅನುಕೂಲ ಆಗುತ್ತೆ. ರೈತ ಸಂಘಟನೆಯ ಮಾಗಡಿ ತಾಲೂಕು ಅಧ್ಯಕ್ಷ ಹೊಸಪಳ್ಳೆ ಲೋಕೇಶ್ ಮಾತನಾಡಿ, ರೈತರು ಕೆಲಸಗಳನ್ನು ಬಿಟ್ಟು ದಿನಗಟ್ಟಲೆ ಕಾಯುವ ವಿಷಯವಾಗಿ ಇನ್ನೊಂದು ಬ್ಯಾಂಕ್ ತೆರೆಯಬೇಕು ಎಂದು 3 ತಿಂಗಳ ಹಿಂದೆ ಮನವಿ ಮಾಡಿದ್ದು, ಈ ಬ್ಯಾಂಕ್ ಮ್ಯಾನೇಜರ್ ಜಯಲಕ್ಷ್ಮಿ ನಿರ್ಲಕ್ಷ್ಯದಿಂದ ರೈತರಿಗೆ ತೊಂದರೆ ಆಗುತ್ತಿದೆ ಎಂದು ದೂರಿದರು. ಮಾಗಡಿ ಪಟ್ಟಣದಲ್ಲಿ ಸುತ್ತಮುತ್ತಲ ಗ್ರಾಮದ ರೈತರು ಬ್ಯಾಂಕ್ ಕೆಲಸಕ್ಕಾಗಿಯೇ ದಿನಗಟ್ಟಲೆ ಕಾಯುವ ಪರಿಸ್ಥಿತಿ ಎದುರಾಗಿದ್ದು, ಸಂಬಂಧಪಟ್ಟವರು ತಾಲೂಕಿನಲ್ಲಿ ದಿನನಿತ್ಯ ನೋಡಿ ಸಹ ನೋಡದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಕೇಂದ್ರದ ಪ್ರಧಾನ ವ್ಯವಸ್ಥಾಪಕರು ಬ್ಯಾಂಕಿನ ಹತ್ರ ಬರಬೇಕು, ನಾವು ಅವ್ರ ಹತ್ರ ಮಾತಾಡಬೇಕು, ಇನ್ನೊಂದು ಬ್ರಾಂಚ್ನ ಓಪನ್ ಮಾಡಿ ಅಂತ ಕೇಳ್ಕೋಬೇಕು ಅಂತ ಹೇಳಿದ್ವಿ. ಅಧಿಕಾರಿಗಳು ಅದೇನು ನಿರ್ಲಕ್ಷ್ಯ ವಹಿಸಿದಾರೋ ಇಲ್ಲ ಬರ್ತಿದಾರೋ ಗೊತ್ತಿಲ್ಲ, ಇವರು ಏನು ತಿಪ್ಪೆ ಸಾರಿಸ್ಬಿಟ್ಟು ಈ ಮನವಿ ಇಸ್ಕೊಂಡು ಹೋಗೋಣ ಅಂತ ಬಂದಿರ್ಬೋದು. ಈ ಹೋರಾಟ ಇದಕ್ಕೆಲ್ಲ ಮಾಡೋಕ್ಕೆ ಯಾರು ಟೈಮ್ ಇಲ್ಲ, ನಮಗೆ ತಿಪ್ಪೆ ಸಾರಿಸೋಕ್ಕಾಗಲಿ ಮನವಿಗಾಗಲಿ ಬಂದಿಲ್ಲ. ನಮ್ಮದೇನಿದ್ರು ಸಮಾಚಾರ ಏನು, ಹೋರಾಟ ಮಾಡಿದ್ಮೇಲೆ ಸಾರ್ವಜನಿಕರು ರೈತರು ಒಳ್ಳೇದಾಗ್ಬಿಟ್ಟು ಇನ್ನೊಂದು ಬ್ಯಾಂಕ್ ಓಪನ್ ಆಗಬೇಕು, ಉದ್ಘಾಟನೆ ಆಗಬೇಕು. ಸಂಬಂಧಪಟ್ಟವರು ಇನ್ನು ಮುಂದಾದರೂ ಸಾರ್ವಜನಿಕರ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಮುಂದಾಗುತ್ತಾರೆಯೇ ಕಾತು ನೋಡಬೇಕಿದೆ. ಮಾಗಡಿ ತಾಲೂಕು ಕಲ್ಯ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಸಿದ್ದರಾಜು ಅವಿರೋಧವಾಗಿ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಕಲ್ಯ ಗ್ರಾಮ ಪಂಚಾಯತಿಗೆ ಜಯಶಂಕರ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಜು ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು. ಮಾಗಡಿ ತಾಲೂಕಿನ ಕಲ್ಯ ಗ್ರಾಮ ಪಂಚಾಯತಿಗೆ ಜಯಶಂಕರ್ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಶಾಸಕ ಕಾಂಗ್ರೆಸ್ನ ಹೆಚ್ಸಿ ಬಾಲಕೃಷ್ಣ ಬೆಂಬಲಿತ ಅಭ್ಯರ್ಥಿ ಸಿದ್ದರಾಜು ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಕಲ್ಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನವು BCMB ವರ್ಗದ ಮೀಸಲಾತಿಯಾಗಿದ್ದು, ಒಟ್ಟು 15 ಜನ ಸದಸ್ಯ ಬಲ ಹೊಂದಿದ ಗ್ರಾಮ ಪಂಚಾಯತಿಯಲ್ಲಿ ಮುಂದಿನ 9 ತಿಂಗಳ ಅವಧಿಗೆ ಜಯಶಂಕರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಒಟ್ಟು 15 ಜನ ಸದಸ್ಯರು ಹಾಜರಾಗಿ ಕಲ್ಯ 2ನೇ ಕ್ಷೇತ್ರದ ಅಭ್ಯರ್ಥಿ ಸಿದ್ದರಾಜು ಒಬ್ಬರೇ ನಾಮಪತ್ರ ಹಾಕಿದ್ದು, ಬೇರೆ ಯಾವುದೂ ನಾಮಪತ್ರ ಸಲ್ಲಿಕೆಯಾಗದ ಕಾರಣ 15 ಜನ ಸದಸ್ಯರುಗಳು ಸೇರಿ ಸಿದ್ದರಾಜುರನ್ನು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ. ಈ ವೇಳೆಯಲ್ಲಿ ನೂತನ ಅಧ್ಯಕ್ಷ ಸಿದ್ದರಾಜುಗೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಹಾಗೂ ಬೆಂಬಲಿಗರು ಹಾರ ಮತ್ತು ತುರಾಯಿ ಕೊಡುವುದರ ಮೂಲಕ ಪಟಾಕಿ ಸಿಡಿಸಿ ಸಿಹಿ ತಿನಿಸಿ ಶುಭ ಕೋರಿದರು. ನಂತರ ಮಾತನಾಡಿದ ನೂತನ ಅಧ್ಯಕ್ಷ ಸಿದ್ದರಾಜು, ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ಹಾಗೂ ಮುಖಂಡರುಗಳಿಗೆ ಹಾಗೂ ಬೆಂಬಲಿಗರಿಗೆ ಅಭಿನಂದನೆ ಸಲ್ಲಿಸಿದರು. ಮುಖಂಡರು, ಕಿರಿಯರು, ಸಹೋದರರು, ಸಹೋದರಿ ಎಲ್ಲರೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ, ಆ ಸಹಕಾರಕ್ಕೆ ನಾನು ಯಾವತ್ತೂ ಆಭಾರಿಯಾಗಿರ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಮೂಲಭೂತ ಸೌಕರ್ಯಗಳಾಗಲಿ ಯಾವುದಾಗಲಿ ಯಾವ ರೀತಿ ಒತ್ತು ಕೊಡ್ತೀರಾ? ಮುಖ್ಯವಾಗಿ ಕಲ್ಯಾ ಗ್ರಾಮ ಪಂಚಾಯಿತಿ ಇವತ್ತು ಎ ಗ್ರೇಡ್ನಲ್ಲಿದೆ. ಈ ಪಂಚಾಯಿತಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಒಂದು ಚರಂಡಿ ಕಾಮಗಾರಿ ಇರ್ಬೋದು, ದೀಪದ ವ್ಯವಸ್ಥೆ ಇರ್ಬೋದು, ಕಾಂಕ್ರೀಟ್ ರಸ್ತೆ ಇರ್ಬೋದು, ಜೊತೆಗೆ ರೈತರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ರೈತರಿಗೆ ಸಿಗ್ತಕ್ಕಂಥ ಒಂದು ಜಮೀನು ಮಟ್ಟ ಮಾಡ್ಕೊಳ್ಳೋದಾಗ್ಬೋದು, ಬದು ನಿರ್ಮಾಣ ಆಗ್ಬೋದು, ಕೃಷಿ ಹೊಂಡ ಆಗ್ಬೋದು, ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಎಲ್ಲಾದರೂ ಕೂಡ ತಾರತಮ್ಯ ಮಾಡ್ದಂಗೆ ಒದಗಿಸ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಈ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಕುಮಾರಸ್ವಾಮಿ, PDO ಗೋಮತಿ, ತಾಲೂಕು ಪಂಚಾಯತಿ ಬೊಮ್ಮೂಲ ಅಧ್ಯಕ್ಷ ನರಸಿಂಹಮೂರ್ತಿ, VSSN ಅಧ್ಯಕ್ಷ ಚಂದ್ರೇಗೌಡ, ಮಾಜಿ ಅಧ್ಯಕ್ಷ ಜಯಶಂಕರ್, ಉಪಾಧ್ಯಕ್ಷ ಕಾಂತರಾಜು, ಸದಸ್ಯರಾದ ಸಿದ್ದಪ್ಪ, ಮಲ್ಲಿಕಾರ್ಜುನ್, ಗೋವಿಂದಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ದೇವನಹಳ್ಳಿಯಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಜಯಮ್ಮ ಉದ್ಘಾಟಿಸಿದರು. ದೇಶದಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ಪ್ರಗತಿಗೆ ಮಾರಕವಾಗುತ್ತಿದೆ, ಅಲ್ಲದೆ ಮೂಲ ಸೌಲಭ್ಯ ಕಲ್ಪಿಸಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಆತಂಕ ವ್ಯಕ್ತಪಡಿಸಿದರು. ದೇವನಹಳ್ಳಿಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಭಾಗಿತ್ವದಲ್ಲಿ ನಡೆದ ವಿಶ್ವ ಜನಸಂಖ್ಯಾ ದಿನಾಚರಣೆಯಲ್ಲಿ ಮಾತನಾಡಿದರು. ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ ಎಂಬುದನ್ನು ನಾವು ದಂಪತಿಗೆ ಮನವರಿಕೆ ಮಾಡಿಕೊಡಬೇಕು ಅಂತ ಹೇಳಿದರು. ವಿಶ್ವ ಜನಸಂಖ್ಯೆ 1 ವರ್ಷಕ್ಕೆ 100 ಮಿಲಿಯನ್ನಷ್ಟು ಏರಿಕೆಯಾಗುತ್ತಿದೆ. ಗ್ರಾಮಾಂತರ ಜಿಲ್ಲೆ ಜನಸಂಖ್ಯೆ 10,67,433 ಇದೆ. ಅರ್ಹ ದಂಪತಿಗಳ ಸಂಖ್ಯೆ 159,396 ಇದೆ. ಪ್ರತಿ ನಿಮಿಷಕ್ಕೆ 160, ಪ್ರತಿ ತಾಸಿಗೆ 9,600, ಒಂದು ದಿನಕ್ಕೆ 2.3 ಲಕ್ಷ, ಒಂದು ವಾರಕ್ಕೆ 16 ಲಕ್ಷ, ಒಂದು ವರ್ಷಕ್ಕೆ 8.4 ಕೋಟಿ ಜನಸಂಖ್ಯೆ ಹೆಚ್ಚುತ್ತಲೇ ಇದೆ ಎಂದು ಹೇಳಿದರು. ಬಡತನ, ಅನಕ್ಷರತೆ, ಬೋಡತೆ, ಧಾರ್ಮಿಕ ಶ್ರದ್ಧೆ ಸೇರಿದಂತೆ ಅನೇಕ ಕಾರಣಗಳಿಂದ ಜನಸಂಖ್ಯೆ ಹೆಚ್ಚಳವಾಗುತ್ತಿದೆ. ಜನಸಂಖ್ಯೆ ಹೆಚ್ಚಾದಂತೆ ಆಹಾರ ಭದ್ರತೆ ಕಷ್ಟವಾಗುತ್ತಿದೆ. ಶುದ್ಧ ಜಲ ಆರೋಗ್ಯದ ಜೊತೆಗೆ ಪ್ರಾಕೃತಿಕ ಸಮತೋಲನ ಕಾಯ್ದುಕೊಳ್ಳಲು ಕಷ್ಟವಾಗುತ್ತಿದೆ ಎಂದು ತಿಳಿಸಿದರು. 17ರಂದು ನಮ್ಮ ವಿಶ್ವದ ಜನಸಂಖ್ಯೆ 750 ಕೋಟಿ ಅಷ್ಟಿದೆ. ನಮ್ಮ ದೇಶದಲ್ಲಿ 2017ರಲ್ಲಿ 134 ಕೋಟಿ ಅಷ್ಟಿತ್ತು. ಈ ರಾಜ್ಯದಲ್ಲಿ 2011ರ ಸೆನ್ಸಸ್ ನಲ್ಲಿ 6 ಕೋಟಿ ಇದ್ದಿದ್ದು 2018ರ ಅಂದಾಜು ಪ್ರಕಾರ 6.82 ಕೋಟಿ ಇದೆ. ಈಗ ನಮ್ಮಲ್ಲಿ ಮೇಲ್ ಮತ್ತೆ ಫಿಮೇಲ್ ಸೆಕ್ಸ್ ರೇಷಿಯೋ 100 to 968, 1000 ಮೇಲ್ಸ್ಗೆ 968 ಫಿಮೇಲ್ಸ್ ಇದ್ದಾರೆ. ಮತ್ತೆ ಬೆಂಗಳೂರು ಗ್ರಾಮಾಂತರ ಜನಸಂಖ್ಯೆ 10,67,433 ಇದೆ. ನಮ್ಮಲ್ಲಿ ಅರ್ಹ ದಂಪತಿಗಳ ಸಂಖ್ಯೆ 1,59,896 ಇದೆ.
ಈಗ ಪ್ರತಿ ನಿಮಿಷಕ್ಕೆ 160, ಒಂದು ಗಂಟೆಗೆ 9600, ಒಂದ್ ದಿನಕ್ಕೆ 2,30,000, ವಾರಕ್ಕೊಂದಂತೆ 16 ಲಕ್ಷ, ವರ್ಷಕ್ಕೊಂದಂತೆ 8.4 ಕೋಟಿ ಜನಸಂಖ್ಯೆ ಹೆಚ್ಚುತ್ತಾನೆ ಇದೆ. ಇದರ ಈ ಜನಸಂಖ್ಯೆ ಏರಿಕೆ ಪ್ರಮಾಣವಾಗಿ ಬಹುತೇಕವಾಗಿ ಬಡತನ, ಅಜ್ಞಾನ, ಮೌಢ್ಯತೆ, ಧಾರ್ಮಿಕ ಶ್ರದ್ಧೆ ಮುಂತಾದ. ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಶ್ರೀನಿವಾಸ್ ಮಾತನಾಡಿ, ವಿಶ್ವದಲ್ಲಿ 7 ಸೆಕೆಂಡ್ಗೆ ಒಂದು ಮಗು ಜನನ, 12 ಸೆಕೆಂಡ್ಗೆ ಒಂದು ಮಗು ಮರಣ ನಡೆಯುತ್ತಿದೆ. ಜನಸಂಖ್ಯೆ ಬೆಳವಣಿಗೆ ಹೀಗೆ ಮುಂದುವರೆದರೆ 2050ಕ್ಕೆ ಭಾರತ ವಿಶ್ವದಲ್ಲಿ ಜನಸಂಖ್ಯೆಯಲ್ಲಿ ಮೊದಲ ಸ್ಥಾನಕ್ಕಿರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಆರು ದೃಷ್ಟಿನ ಇಟ್ಕೋಬೇಕು. 1,000 ಜನ ತುಂಬಿಕೊಂಡಾಗ ಹೊಡೆದಾಟ ಆಗುತ್ತೆ, ನನ್ ಸೀಟ್ ಬೇಕು ನಿನ್ ಸೀಟ್ ಬೇಕು ಅಂತ. ಇಲ್ಲ ಕೆಲವರು ವಿಧಾನ ಮಾಡ್ಕೊಂಡು ಪಕ್ಕ ಇದ್ದೋಗ್ಬಿಟ್ಟು ಪಕ್ಕದ ರೂಮ್ಗೆ ಹೋಗಿ ಕುತ್ಕೊಂತಾರೆ. ಸೊ ನೀರು ಇಲ್ಲಿ ಇರುವಂತ ಗಾಳಿಗೂ ನಮ್ ಸಕಾಲ ಬೇಕಬಹುದು. ಅಲ್ಲಿ ಊಟ ಕೊಡೋದು, ಊಟಕ್ಕೂ ಊಟ ಮಾಡೋದು ನಮಗೆ ಸಿಗದೇ ಇರೋದು ಅವಕಾಶ ಇರ್ತದೆ. ಈ ತರ ಸಮಸ್ಯೆಗಳು ಜನಸಂಖ್ಯೆ ಜಾಸ್ತಿ ಆದಂಗೆ ನಮ್ಮ ಹತೋಟಿಗೆ ಮೀರಿ ದುಷ್ಪರಿಣಾಮಗಳನ್ನ ವಿರೋಧಗಳಲ್ಲಿ ನಡೆಯುತ್ತೆ ಅಂತ ಅಂದಾಜು ಮಾಡ್ತಾ ಇದ್ದೀವಿ ನಾವು. ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಜಯಮ್ಮ, ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷೆ ಕನ್ಯಾಕುಮಾರಿ, ಜಿಲ್ಲಾ ಪಂಚಾಯತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷೆ ರಾಧಮ್ಮ ಮುನಿರಾಜು, ಸದಸ್ಯ ರೂಪ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ ಶಕೀಲ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸಂಜಯ್ ಪಾಲ್ಗೊಂಡಿದ್ದರು. ಕೋಲಾರದ ಕರ್ನಾಟಕ ವಿದ್ಯುತ್ ಪ್ರಸರಣ ಮಂಡಳಿಯ ಕೇಂದ್ರ ಸಮಿತಿ ಸದಸ್ಯ ಶ್ರೀನಿವಾಸ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಿಕೊಂಡರು. ಆಡಂಬರದ ಹುಟ್ಟುಹಬ್ಬಗಳು ಇಂದಿನ ಸಾಮಾಜಿಕ ಜೀವನಕ್ಕೆ ಅನವಶ್ಯಕ. ಹುಟ್ಟುಹಬ್ಬ ಆಚರಣೆ ಸರಳವಾಗಿ, ಸಾಮಾಜಿಕವಾಗಿ ಹಾಗೂ ವಿಭಿನ್ನವಾಗಿರಬೇಕು ಎಂದು ಕೋಲಾರ ಜಿಲ್ಲೆಯ ಕರ್ನಾಟಕ ವಿದ್ಯುತ್ ಪ್ರಸರಣ ಮಂಡಳಿಯ ಕೇಂದ್ರ ಸಮಿತಿ ಸದಸ್ಯ ಎನ್ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಅವರು ತಮ್ಮ ಕೇಂದ್ರ ಕಚೇರಿಯಲ್ಲಿ ವಿದ್ಯುತ್ ಪ್ರಸರಣ ನೌಕರರ ಸಮಕ್ಷಮದಲ್ಲಿ ತಮ್ಮ 55ನೇ ಹುಟ್ಟುಹಬ್ಬವನ್ನು ವಿನೂತನ ರೀತಿಯಲ್ಲಿ ಆಚರಿಸಿಕೊಳ್ಳುತ್ತಾ ಮಾತನಾಡಿದ ಅವರು, ಕಳೆದ 30 ವರ್ಷಗಳಿಂದ ಇದೇ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ತಾವು ಸಂಘಟನೆ ಮೂಲಕವೇ ಉತ್ತುಂಗ ಸ್ಥಾನಕ್ಕೆರಿದು ಅಂದಿನ ಕಾಲದ ಸಂಘಟನೆಗೂ ಇಂದಿನ ಕಾಲದ ಸಂಘಟನೆಗೂ ಬಹಳ ವ್ಯತ್ಯಾಸವಿದೆ ಎಂದರು. ವಿದ್ಯುತ್ ಪ್ರಸರಣ ಇಲಾಖೆಯ ನೌಕರರು ಜನರ ಜೀವನಾಡಿ ಇದ್ದಂತೆ. ಅವರುಗಳು ಪ್ರತಿದಿನ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗಿರುತ್ತದೆ. ಶಾರ್ಟ್ ಸರ್ಕ್ಯೂಟ್ ಮತ್ತಿತರ ಅವಘಡಗಳು ಸಂಭವಿಸಿದಾಗ ಕ್ಷಿಪ್ರಗತಿಯಲ್ಲಿ ಹೋಗಿ ಜನರ ಪ್ರಾಣಗಳನ್ನು ರಕ್ಷಿಸಬೇಕಾದ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬ ಲೈನ್ಮ್ಯಾನ್ಗಳ ಆದ್ಯ ಕರ್ತವ್ಯವಾಗಿರುತ್ತದೆ. ಅವತ್ತೇ ಮೊಬೈಲ್ ಇರಲಿಲ್ಲ, ಏನಾದರೂ ಒಂದು ಫೋನ್ ಹಾಕಿದರೆ 200-300 ಜನ ಬರೋರು. ಇವತ್ತು ನಿಮ್ಮ ಹತ್ರ ಮೊಬೈಲ್ಗಳೆಲ್ಲ ಇದೆ, ಸಂಘಟನೆಗೆ ಹೋಗಿದ್ರೆ ಯಾವುದಕ್ಕೂ ಬರೋಲ್ಲ. ಈ ಅಧಿಕಾರದಲ್ಲಿ ನಾವು ಇರ್ಬೋದು, ಇನ್ನೊಬ್ಬರು ಸ್ವಾಮಿಯವ್ರು ಬರ್ಬೋದು, ಸ್ವಾಮಿಯವ್ರು ಬಿಟ್ಟು ನಾವಿಬ್ಬರು ರಿಟೈರ್ಡ್ ಆಗ್ಬೋದು, ಇನ್ನೊಬ್ಬರು ಬರ್ತಾರೆ. ಸಂಘಟನೆಯಲ್ಲಿ ಇವತ್ತು ಖಾಸಗೀಕರಣ ಒಂದು ವಿಚಾರದಲ್ಲೇ ಹುಬ್ಳಿ ಸರ್ಕಲ್ ಮುಸ್ತಾದ್ರೆ ನಾಳೆ ನಿಮಗೆ ಬರೋದು. ಸ್ವಾಮಿಯವ್ರು ಹೇಳ್ದಂಗೆ ಒಂದು ಭಾಳ ಚಿಕ್ಕದಾಗಿ ಹೇಳಿದ್ರು, ಅಪೂರ್ಣವಾಗಿ ಹೇಳಿದ್ರು. ನಾವು ಎಲ್ಲಿಂದ ಹೋಗ್ತೀವಿ, ಒಬ್ಬ ಲೈನ್ಮ್ಯಾನ್ ಇಂದ ಒಬ್ಬ ಜೈ. ಇದೇ ಸಂದರ್ಭದಲ್ಲಿ ಅಂತರ್ಗಂಗಾ ವಿಕಲಚೇತನ ಮಕ್ಕಳಿಗೆ ಸಿಹಿ ಹಂಚಿಕೆ, ಪುಸ್ತಕ ವಿತರಣೆ ಹಾಗೂ ಆಟೋ ಚಾಲಕರಿಗೆ ವಸ್ತ್ರ ವಿತರಣೆ, ನೇತ್ರ ಪರೀಕ್ಷಾ ಶಿಬಿರ ಮುಂತಾದ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಸ್ವಾಮಿ, ಆನಂದ್ ಮತ್ತಿತರರು ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.